Hello guys, how are you all? Welcome to my channel Royal Minds. Watch Royal Minds and make your thought royal. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವೆಲ್, ಪ್ರತಿದಿನ ಬೆಳಗ್ಗೆ ಜಿಂಕೆ ಯೋಚನೆ ಮಾಡುತ್ತೆ, ನಾನು ಇವತ್ತು ಸಿಂಹಕ್ಕಿಂತ ವೇಗವಾಗಿ ಓಡೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲದಿದ್ದರೆ ಸಿಂಹ ನನ್ನನ್ನು ತಿನ್ಬಿಡುತ್ತೆ ಅಂತ. ಇನ್ನೊಂದೆಡೆ ಸಿಂಹ ಯೋಚನೆ ಮಾಡ್ತಾ ಇರುತ್ತೆ, ನಾನಿವತ್ತು ಜಿಂಕೆಗಿಂತ ವೇಗವಾಗಿ ಓಡಬೇಕು, ಇಲ್ಲದಿದ್ದರೆ ಹಸುವಿನಿಂದ ಇವತ್ತು ಸಾಯ್ಬೇಕಾಗುತ್ತೆ ಅಂತ. ನೀವು ಜಿಂಕೆ ಅಥವಾ ಸಿಂಹ ಯಾವುದೇ ಆಗಿರಿ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ನಿಮಗೆ ಒಳ್ಳೆ ಜೀವನ ನಡೆಸಬೇಕೆಂಬ ಆಸೆ ಇದ್ದರೆ ಪ್ರತಿದಿನ ಓಡಲೇಬೇಕು ಅನ್ನೋದು ನೆನಪಿರಲಿ. ಸಂಘರ್ಷ ನಡೆಸದ ಹೊರತು ಈ ಪ್ರಪಂಚದಲ್ಲಿ ಯಾವುದು ಸುಲಭವಾಗಿ ದಕ್ಕೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೀರನ್ನು ಫಿಲ್ಟರ್ ಮಾಡಿ ಕುಡಿತೀವಿ ಅಲ್ವಾ? ಕಲುಷಿತ ನೀರನ್ನು ಫಿಲ್ಟರ್ ಮಾಡಿ ಕುಡಿಬೇಕು ಅಂತ ಗೊತ್ತಿರೋ ನಮಗೆ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ, ಅದನ್ನು ಫಿಲ್ಟರ್ ಮಾಡಿ ಒಳ್ಳೆಯದನ್ನು ತಗೋಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಫಿಲ್ಟರ್ ಮಾಡಿ ನೀರು ಕುಡಿಲಿಲ್ಲ ಅಂದರೆ ಮೈಕೈ ನೋವು ಕಾಯಿಲೆ ಬರುತ್ತೆ. ಫಿಲ್ಟರ್ ಮಾಡಿ ವಿಚಾರಗಳನ್ನ ತಗೊಳ್ಳಿಲ್ಲ ಅಂದರೆ ಮನಸ್ಸಿಗೆ ನೋವು ಬರುತ್ತೆ ಅಂತ ನೆನಪಿರಲಿ. ಎಲ್ಲರ ಜೊತೆಯಲ್ಲೇ ಇರಿ, ಎಲ್ಲರಂತೆ ನಗುತ್ತಾ ಇರಿ, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಅಂತ ಹೆಮ್ಮೆ ಪಡಕ್ಕೆ ಹೋಗಬೇಡಿ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ, ಅದಕ್ಕೆ ಔಷಧಿ ಇಲ್ಲ. ಬೈಯೋರು ಬದುಕೋಕ್ಕೆ ಹೇಳಿದ್ರು, ಹೊಗಳೋರು ಹಾಳಾಗೋಕ್ಕೆ ಹೇಳಿದ್ರು, ಬೈಯೋರು ಬಾಗಿಲೊಳಗೆ ಇರಬೇಕು, ಹೊಗಳೋರು ಬಾಗಿಲಾಚೆ ಇರಬೇಕು ಅನ್ನೋದು ನೆನಪಿರಲಿ. ನಮಗೆ ಬರುವ ಕೆಟ್ಟ ಸಮಯ ಜನರ ನಿಜ ಬಣ್ಣ ತಿಳಿಸಲೆಂದೇ ಭಗವಂತ ರೂಪಿಸಿರೋ ವಿಶಿಷ್ಟ ಯೋಜನೆ ಅದು. ಯಾರನ್ನು ನಂಬಿ ಬಂದಿಲ್ಲ ಅನ್ನೋದು ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರ್ತಾರೆ ಅನ್ನುವ ನಿರೀಕ್ಷೆಯೇ ಸುಳ್ಳು. ಯಾರಾದರೂ ನಮ್ಮ ಜೊತೆ ಇರ್ತಾರೆ ಎಂದಾದರೆ ಅದು ನಾವು, ನಮ್ಮ ಆತ್ಮವಿಶ್ವಾಸ ಮಾತ್ರ. ಯಾವುದು ಯಾರಿಗೆ ಯಾವಾಗ ಸೇರಬೇಕು ಅಂತ ವಿಧಿಲಿಖಿತವಾಗಿರುತ್ತದೋ ಅದು ತಡವಾಗಿಯಾದರೂ ಸಹ ಅವರಿಗೆ ಬಂದು ಸೇರುತ್ತದೆ. ಅದು ವ್ಯಕ್ತಿಯಾದರೂ ಸರಿ, ವಸ್ತುನಾದರೂ ಸರಿ. ಯಾಕಂದರೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಸೇರೋದು ಋಣ ಇದ್ದೋರಿಗೆ ಮಾತ್ರ. ಋಣ ಇದ್ದರೆ ಏನೇ ಅಡೆತಡೆಗಳಿದ್ದರೂ ಸಿಗೋ ಕಾಲಕ್ಕೆ ಸಿಕ್ಕೇ ಸಿಗುತ್ತೆ. ಕಾಯುವ ತಾಳ್ಮೆ ನಮಗಿರಬೇಕಷ್ಟೆ. ಬಯಸದ್ದನ್ನು ಪಡಿಬೇಕೆನ್ನೋ ಹಠ ಇರಬೇಕು, ಆದರೆ ಮತ್ತೊಬ್ಬರಿಂದ ಕಿತ್ಕೊಂಡು ಬದುಕ್ತೀನಿ ಅನ್ನೋ ಚಟ ಇರಬಾರ್ದು. ಬದುಕಿನಲ್ಲಿ ಹಠ ಇರಲಿ, ಆದರೆ ಯಾರನ್ನು ತುಳಿದು ಬದುಕೋ ಮನಸ್ಥಿತಿ ಬೆಳೆಸ್ಕೊಳ್ಬೇಡಿ. ವ್ಯಕ್ತಿಗಳು ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕು. ಅವರನ್ನು ಚೇಂಜ್ ಮಾಡೋಕ್ಕೆ ವ್ಯರ್ಥ ಪ್ರಯತ್ನ ಮಾಡಬಾರ್ದು. ಜನರಲ್ಲಿ ಕೆಟ್ಟ ಜನ ಒಳ್ಳೆ ಜನ ಅಂತ ಯಾರೂ ಇರಲ್ಲ. ಕೆಲವ್ರು ನಮಗೆ ಸೂಟ್ ಆಗ್ತಾರೆ, ಕೆಲವ್ರು ನಮಗೆ ಸೂಟ್ ಆಗಲ್ಲ ಅಷ್ಟೇ. ಮನುಷ್ಯನಿಗೆ ಯಾವುದೇ ಆದರೂ ಸರಿ ಅದರ ಬೆಲೆ ಗೊತ್ತಾಗೋದು ಅದನ್ನು ಕಳ್ಕೊಂಡ ಮೇಲೇ. ಅದು ಯಾವುದೇ ಇರ್ಬೋದು, ಪ್ರೀತಿ ವಿಶ್ವಾಸ ಸ್ನೇಹ ನಂಬಿಕೆ ಯಾವುದೇ ಆಗಿರ್ಬೋದು. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದೇ ಇರೋನೊಬ್ಬ ಕೈ ಹಿಡಿದಿರ್ತಾನೆ ಅಂತ ಅರಿವಾಗೋದು ನಮಗೆ. ಈಗಿನ ಪ್ರಪಂಚ ಹೇಗಿದೆ ಅಂದರೆ, ದಾನ ಮಾಡೋಕ್ಕೆ 10 ರೂಪಾಯಿ ಕೊಡೋಕ್ಕೂ ಯೋಚನೆ ಮಾಡೋ ಜನ ಶಾಪಿಂಗ್ ಹೆಸರಲ್ಲಿ ಸಾವಿರ ಸಾವಿರ ಖರ್ಚು ಮಾಡ್ತಾರೆ ಅಲ್ವಾ? ಒಂದು ಪೇಜ್ ಭಗವದ್ಗೀತೆ ಓದೋಕ್ಕೆ ಟೈಮ್ ಇಲ್ಲ ಅನ್ನೋರು ಗಂಟೆಗಟ್ಟಲೆ ವಾಟ್ಸಪ್ ಫೇಸ್ಬುಕ್ ನೋಡೋಕ್ಕೆ ಸಹನೇ ಸಮಯ ಎರಡೂ ಇಟ್ಕೊಂಡಿರ್ತಾರೆ. ಅರ್ಧ ಗಂಟೆ ಪೂಜೆ ಮಾಡೋಕ್ಕೆ ಬೇಸರ ಪಡೋ ಜನ 3 ಗಂಟೆ ಸಿನಿಮಾ ನೋಡೋಕ್ಕೆ ಕುತೂಹಲ ತೋರಿಸ್ತಾರೆ. ದಿನಚರಿಯ ಸುದ್ದಿಗಳಲ್ಲಿ ಯಾವ ಸಂದೇಹನೂ ಪಡೆದೆ ಸ್ವೀಕರಿಸೋ ಜನ ವೇದ ಧರ್ಮಗಳಲ್ಲಿ 1000 ಸಂದೇಹನ ವ್ಯಕ್ತಪಡಿಸ್ತಾರೆ. 15 ನಿಮಿಷ ಧ್ಯಾನ ಮಾಡೋಕ್ಕೂ ಸಮಯ ಇಲ್ಲ ಅನ್ನೋ ಜನ ಗಂಟುಗಟ್ಟಲೆ ಹರಟೆ ಹೊಡಿತಾರೆ. ಇವೆಲ್ಲ ಕಹಿ ಆದರೂ ಇಂದಿನ ಜೀವನದ ಅಪ್ಪಟ ಸತ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. If you like this video, don't forget to like, share and subscribe my channel. For more updates, press the bell icon. Thanks for watching.